ಮಾಧ್ಯಮದವರಿಗೆ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಇದೊಂದು ನಾನು ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಜಸ್ಟ್ ಯೋಚನೆ ಮಾಡ್ತಾ ಇದ್ದೆ, ಈ ಚಿತ್ರದ ಬಗ್ಗೆ ಇರುವಂತಹ ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಮನೆಯ ಪ್ರೊಡಕ್ಷನ್. ಇದು ನಾನು ಸುಜಿ ರಾಘು ವಿ ಹ್ಯಾವ್ ಲಿವ್ಡ್ ವಿತ್ ದಿಸ್ ಪ್ರಾಜೆಕ್ಟ್. ಬರೀ ಎಕ್ಸಿಕ್ಯೂಷನ್ ಸ್ಟೇಜ್ ಮಾತ್ರ ಅಲ್ಲದೆ ಅದರ ಕಾನ್ಸೆಪ್ಟ್ ಯಾವಾಗಾಯಿತು ಆವಾಗಿಂದ. ಆ್ಯಂಡ್ ನಾನಿದು ಹೇಳಲಿಲ್ಲ, ಫಸ್ಟ್ ಟೈಮ್ ರಾಘು ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ಐ ಆಮ್ ರಿಯಲಿ ರಿಯಲಿ ಪ್ರೌಡ್. ಇಟ್ಸ್ ನಾಟ್ ಅ ಜೋಕ್. ಆ್ಯಂಡ್ ನಾನು ತುಷಾರ್ ಹೇಳ್ತಾ ಇದ್ದೆ, ಪಿಕ್ಚರಲ್ಲಿ ನನ್ನ ಮಗನ ಪಾತ್ರ ಮಾಡಿದ್ದೇನೆ, ಈಗ ನನ್ನ ತಮ್ಮನ ಪಾತ್ರ ಲೈಕ್ ಬ್ರದರ್ಸ್ ಅಂತ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಏನಂದ್ರೆ ಈ ಸಬ್ಜೆಕ್ಟ್ ಹೇಗಿದೆ ಅಂತ ಹೇಳಿದ್ರೆ ಇದು ಒಂಥರ ಟೈಮ್ಲೆಸ್ ಸಬ್ಜೆಕ್ಟ್. ಆ್ಯಂಡ್ ಅಫ್ಕೋರ್ಸ್ 2017 ಅಲ್ಲಿ ಮುಹೂರ್ತ ಆಯಿತು, ನಾನು ಅವಾಗ ಯು ಎಸ್ ಅಲ್ಲಿ ಇದ್ದೆ ಫಾರ್ ಮೈ ಶೋಸ್. ಆ್ಯಂಡ್ ಈಗ ಚಿತ್ರದ ರಿಲೀಸ್ ಕೂಡ ನಾನು ಅಲ್ಲಿರ್ತೀನಿ. ಬಟ್ ಆಲ್ ದೋ ಕೋವಿಡ್ ಆಗಿರ್ಬೋದು, ಬೇರೆ ಒಂದು ಸಿಚುವೇಶನ್ಸ್ ಆಗಿರ್ಬೋದು, ಏನೇ ಇದ್ರೂ ಪರ್ಟಿಕ್ಯುಲರ್ಲಿ ಭೂನಾಟಕ ಮಂಡಳಿ ಅನ್ನೋ ಒಂದು ಸಬ್ಜೆಕ್ಟು ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ತಗೊಂಡಾಗ ಐ ಫೀಲ್ ಇಟ್ ಇಸ್ ಅ ಟೈಮ್ಲೆಸ್ ಕಾನ್ಸೆಪ್ಟ್. ಇಟ್ ಅಪ್ಲೈಸ್ ಟು ಎನಿ, ಅಂದರೆ ಯಾವುದೇ ಟೈಮ್ ಪೀರಿಯಡ್ಗೆ ಇದು ಅನ್ವಯಿಸುವಂತಹ ಒಂದು ಸಬ್ಜೆಕ್ಟ್. ಇದು ತುಂಬ ಲೇಯರ್ಸ್ ಇದೆ. ತುಷಾರ್ ಹೇಳಿದ ಹಾಗೆ ಅವನಿಗೆ ಅರ್ಥ ಆಗಿಲ್ಲ ಅಂತ ಅದು ಆ್ಯಕ್ಚುಲಿ ಅಂದ ನಟ ಹೇಳಿದ್ ಕರೆಕ್ಟು. ಅಂದರೆ ಜಿ ಬಿ ಏಯರ್ ಅಂತ ಹೇಳಿದ್ಮೇಲೆ ಅದಕ್ಕೊಂದು ಸ್ಪೆಷಲ್ ಬ್ರೈನ್ ಬೇಕು ಕೆಲವೊಂದು ವಿಷಯಗಳನ್ನು, ಯಾಕೆಂದರೆ ದೇರ್ ಇಸ್ ಲಾಟ್ ಆಫ್ ಆಬ್ಸ್ಟ್ರಾಕ್ಟ್ನೆಸ್, ಒಂದು ಆಬ್ಸ್ಟ್ರಾಕ್ಷನ್ ಇರುತ್ತೆ ಅದರಲ್ಲಿ. ನನಗನ್ಸಿದ್ದು ಈ ಚಿತ್ರ ದೃಷ್ಟಿಕೋನಗಳ ಚಿತ್ರ, ಅಂದರೆ ಪಾಯಿಂಟ್ಸ್ ಆಫ್ ವ್ಯೂ, ಟೂ ಮೆನಿ ಪಾಯಿಂಟ್ಸ್ ಆಫ್ ವ್ಯೂ ಇದೆ. ಆ್ಯಂಡ್ ಒಂದೇ ಆಸ್ಪೆಕ್ಟ್ ಬಗ್ಗೆ ಒಂದು ಜನರೇಷನ್ ಏನು ಹೇಳುತ್ತೆ, ಇನ್ನೊಂದು ಜನರೇಷನ್ ಏನು ಹೇಳುತ್ತೆ, ಯಾವುದು ಸರಿ ಯಾವುದು ತಪ್ಪು, ಇದನ್ನು ಹೇಗೆ ಅನಲೈಸ್ ಮಾಡೋದು ಅನ್ನೋದು ಕೂಡ ಒಂದು ಒಂದು ಲೇಯರಲ್ಲಿ ಇರುವಂತಹ ಒಂದು ಒಂದು ಪಾಯಿಂಟ್ ಇದು. ಜೊತೆಗೆ ಸಮಾಜ, ಮಕ್ಕಳು, ಅಪ್ಬ್ರಿಂಗಿಂಗು, ಮನೆಯ ವಾತಾವರಣ, ಆಚೆಯ ವಾತಾವರಣ, ಕಂಪ್ಯಾರಿಸನ್ಸು ಮತ್ತು ಇಂಪ್ರೆಷನ್ಸು, ತುಂಬಾನೇ ಅದ್ಭುತವಾಗಿ ಈ ಅಷ್ಟು ವಿಷಯಗಳು ಒಂದಕ್ಕೊಂದು ಒಂದು ಬ್ಯೂಟಿಫುಲ್ ಫ್ಯಾಬ್ರಿಕ್ ಥರ ಮತ್ತೆ ಮತ್ತೆ ಆ ಚಿತ್ರ ನೋಡಿ, ಮತ್ತೆ ಎಡಿಟಿಂಗ್ ಟೈಮಲ್ಲಿ ಆಗಿರ್ಬೋದು, ಮತ್ತೆ ಮತ್ತೆ ಏನಾದರೂ ಸಬ್ ಟೈಟಲ್ಸ್ ಕೊಡೋದು, ಮತ್ತೆ ಬೇರೆ ಏನಾದರೂ ಸ್ಕ್ರಿಪ್ಟ್ ಚೇಂಜ್ ಮಾಡೋದು, ತುಂಬಾನೇ ಶ್ರಮ ವಹಿಸಿ ಲೇಯರ್ ಆಫ್ಟರ್ ಲೇಯರ್ ಮಾಡಿರುವಂಥ ಒಂದು ಚಿತ್ರ ಇದು. ಲಾಟ್ ಆಫ್ ಡಿಸ್ಕಷನ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಇದು ನಮ್ಮ ಪ್ರೊಡಕ್ಷನ್ ಆಗಿದೆ ಅನ್ನೋದಕ್ಕೋಸ್ಕರ ಅಲ್ಲ, ಖಂಡಿತವಾಗ್ಲೂ ಮೌಲ್ಯಗಳಿರುವಂತಹ ಒಂದು ಚಿತ್ರ ಇದು. ಆ್ಯಂಡ್ ಇದು ಜನಕ್ಕೆ ತಲುಪಲೇಬೇಕು ಅನ್ನೋದು ನಮ್ಮ ಆಸೆ, ಯಾಕೆಂದರೆ ಇಟ್ಸ್ ಸೋ ಬ್ಯೂಟಿಫುಲ್. ಇದು ಫಸ್ಟ್ ಟೈಮ್ ಆ್ಯಸ್ ಅನ್ ಆಡಿಯನ್ಸ್ ನೋಡಿದಾಗ ಅಷ್ಟು ಅಪೀಲ್ ಆಗಲ್ಲ, ಬಟ್ ಇನ್ ದ ಸೆನ್ಸ್ ಅಪೀಲ್ ಆಗಲ್ಲ ಇನ್ ದ ಸೆನ್ಸ್ ಇಟ್ ಟೇಕ್ಸ್ ಎ ಲಿಟಲ್ ಟೈಮ್. ನಾನು ಇವತ್ತು ಜಸ್ಟ್ ಬರ್ತಿರ್ಬೇಕಾದ್ರೆ ಮೆಲಕ್ ಹಾಕ್ತಾ ಇದ್ದೆ. ಇದು ಒಂಥರ ಇಂಟ್ರಾವೀನಲ್ ಸ್ಕ್ರಿಪ್ಟ್, ಇದು ಒಂದು ಇಂಟ್ರಾವೀನಲ್ ಇದು ಕೊಟ್ಟರೆ ಅದು ಇಟ್ ಕೀಪ್ಸ್ ಗ್ರೋಯಿಂಗ್ ಆನ್ ಯು ಅನ್ನೋ ಥರ ಒಂದು ಸಬ್ಜೆಕ್ಟು. ಆ್ಯಂಡ್ ತುಂಬ ಸಿಂಪಲ್ ಅಟ್ ದ ಸೇಮ್ ಟೈಮ್ ಎಲಿಗೆಂಟ್ ಆಗಿ ಪಿಕ್ಚರೈಸ್ ಆಗಿರುವಂಥ ಭೂನಾಟಕ ಮಂಡಳಿ. ಸೊ ಒನ್ಸ್ ಅಗೇನ್ ಪ್ರೌಡ್ ಆಫ್ ರಾಘು. ಆ್ಯಂಡ್ ಎಲ್ಲರೂ ಇದೊಂಥರ ತುಂಬ ಖುಷಿ ಆಗ್ತಿದೆ, ನಮ್ಮ ಎಲ್ಲ ಮಾಧ್ಯಮದವ್ರನ್ನ ಈ ಪೊಸಿಷನ್ನಿಂದ ಆ್ಯಸ್ ಅ ಒಂಥರ ಒಂದು ಪ್ರೊಡಕ್ಷನ್ ಪಾರ್ಟ್ ಆಗಿ ಒಂದು ಕುಟುಂಬದ ಒಂದು ಸಮಾರಂಭ ಥರನೇ ನನಗೆ ಅನ್ನಿಸ್ತಾ ಇದೆ. ನೀವೆಲ್ಲರೂ ಬಂದು ಇದನ್ನು ಇಲ್ಲಿ ಬಂದು ನಿಮ್ಮ ಪ್ರೆಸೆನ್ಸ್ ಇಟ್ ಸೆಲ್ಫ್ ಇಸ್ ಲೈಕ್ ಅ ಬ್ಲೆಸ್ಸಿಂಗ್ ಫಾರ್ ಆಲ್ ಆಫ್ ಅಸ್. ಆ್ಯಂಡ್ ನಿಮ್ಮ ಶುಭ ಹಾರೈಕೆಗಳು, ನಿಮ್ಮ ಬೆಸ್ಟ್ ವಿಶಸ್ ನಮ್ಮ ಚಿತ್ರಕ್ಕಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.